ಯುಗಾದಿ ಅಂತಂದ್ರೆ ಯುಗಸ್ಯ ಆದಿ ಯುಗ ಅಂತಂದ್ರೆ ಸಾಮಾನ್ಯ ಅರ್ಥದಲ್ಲಿ ಒಂದು ವರ್ಷ ಅಂತಲೂ ತಗೋಬಹುದು ಅಥವಾ ಒಂದು ಸಂವತ್ಸರ ಚಕ್ರ ಅಂತ ಇದೆ. ನಮಗೆ ಇವಾಗ ಈ ಇಂಗ್ಲಿಷ್ ಲೆಕ್ಕಾಚಾರನ ಪಕ್ಕಕ್ಕಿಟ್ಟು ನೋಡ್ಬೇಕು, ಇದು ಬಂದು ಕೂತ್ಬಿಟ್ಟು ನಮ್ಗೆ ಬೇರೆ ಎಲ್ಲ ಮರ್ಸ್ಬಿಟ್ಟಿದೆ ಈ ಗ್ರೆಗರಿಯನ್ ಕ್ಯಾಲೆಂಡರ್. ಇದು ನೆನೆ ಮೊನ್ನೆ ಬಂದದ್ದು ಕಲನೈಸೇಷನ್ ಟೈಮ್ ಅಲ್ಲಿ ನಮ್ಮ ತನವನ್ನ ನಮ್ಮ ಮರೆಸಿ ಅವರ ಒಂದು ಮತವನ್ನ ನಮ್ಮ ತಲೆ ಮೇಲೆ ಹಾಕಕ್ಕಾಗಿ ಒಂದು ಫೆನಟಿಸಂ ಇಂದ ಅದು ಬಂದಿರೋದು ಗ್ರೆಗರಿಯನ್ ಕ್ಯಾಲೆಂಡರ್. ಅದನ್ನ ಪಕ್ಕಕ್ಕಿಟ್ಟು ನೋಡಿದಾಗ ಇಡೀ ಜಗತ್ತಿನಲ್ಲಿ ಬಹಳ ವರ್ಷಗಳ ಕಾಲ, ಎಷ್ಟೋ ಶತಮಾನ ಸಹಸ್ರಮಾನಗಳ ಕಾಲ ನಿರಂತರವಾಗಿ ಈ ಹೆಚ್ಚು ಕಡಿಮೆ ಈ ಚೈತ್ರ ಮಾಸದಲ್ಲೇ ಅಂದ್ರೆ ಈ ಸ್ಪ್ರಿಂಗ್ ಸೀಸನ್ ವಸಂತ ಕಾಲದಲ್ಲೇ ವರ್ಷದ ಪ್ರಾರಂಭ ಇರ್ತಿತ್ತು. ಮಾಯನ್ ಸಿವಿಲೈಸೇಷನ್ ಇರ್ಬೋದು, ಈಜಿಪ್ಷಿಯನ್ ಇರ್ಬೋದು, ನಮ್ಮ ಭಾರತೀಯ ಸಿವಿಲೈಸೇಷನ್ ಇರ್ಬೋದು, ಚೈನೀಸ್ ಇರ್ಬೋದು, ಮೆಸೊಪೊಟಾಮಿಯನ್ ಇರ್ಬೋದು, ಈ ಕಡೆ ಸುಮಾರು 48 ಸಿವಿಲೈಸೇಷನ್ಗಳಿದ್ವು ಅಂತ ಹೆಚ್ಚು ಕಡಿಮೆ ಹೆಸರು ಹೇಳ್ತಾರಲ್ಲ, ಅವುಗಳಲ್ಲಿ ಎಲ್ಲಾನೂ ಕೂಡ ಈ ಎರಡು ದೊಡ್ಡ ಪಿಡುಗಿನಂತಹ ಮತಗಳು ಬಂದು ಎಲ್ಲ ನಾಶ ಮಾಡಿಬಿಟ್ವಲ್ಲ ಅವನ್ನೆಲ್ಲ, ಅದಕ್ಕೆ ಪೂರ್ವದಲ್ಲಿ ಇಡೀ ಜಗತ್ತಲ್ಲಿ ಎಲ್ಲಾ ದೇಶಗಳು ಎಲ್ಲಾ ಪ್ರಾಂತ್ಯಗಳಲ್ಲೂ ಆಯಾ ಕಾಲದ ವಸಂತ ಕಾಲದಲ್ಲೇ ಯುಗಾದಿಯನ್ನು ಮಾಡ್ತಾ ಇದ್ದು ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ನವ ಪ್ರಾರಂಭ ಅಂತ ನಮ್ಮಲ್ಲಿ ತೆಗೆದುಕೊಳ್ಳೋ ಹಾಗಿದ್ರೆ ನಮ್ಮಲ್ಲಿ ಸಂವತ್ಸರ ಚಕ್ರ ಅಂತ ಇದೆ, 60 ವರ್ಷಗಳ ಒಂದು ಚಕ್ರ. ಪ್ರಭವಾದಿ ಸಂವತ್ಸರಾಣ ಮಧ್ಯೆ ಅಂತ ಹೇಳ್ತಾರಲ್ಲ, ಪ್ರಭವ ಅಂತ ಶ್ರಾತೆ ಪ್ರಭವ ಅಂತ ಮೊದಲ ಹೆಸರು ಪ್ರಭವ, ಹಾಗೆ ಒಂದೊಂದು ಸಂವತ್ಸರಕ್ಕೆ ಒಂದೊಂದು ಹೆಸರು ಇರುತ್ತೆ. ವಿಕೃತಿ ನಾಮ ಸಂವತ್ಸರ, ಆನಂದನ ನಾಮ ಸಂವತ್ಸರ, ವಿಕ್ರಮ ನಾಮ ಸಂವತ್ಸರ ಅಂತೆಲ್ಲ ಹೀಗೆಲ್ಲ ಇರುತ್ತೆ ಹೆಸರುಗಳು. 60 ತಕ್ಷಣ ಮತ್ತೆ ಆ ಸಂವತ್ಸರ ಚಕ್ರ ಸೈಕಲ್ ರಿಪೀಟ್ ಆಗುತ್ತೆ. ಹೀಗೆ ಒಂದು ಸಂವತ್ಸರ ಚಕ್ರಕ್ಕೆ ಒಂದು ಯುಗ ಅಂತ ಕರೆಯುವಂತ ಪರಿಪಾಠ ಉಂಟು. ಅಥವಾ ಇನ್ನೊಂದು ಲೆಕ್ಕ ಪುರಾಣಗಳಲ್ಲೆಲ್ಲ ಬರುವಂತದ್ದು ಅಂದ್ರೆ ಈ ಎಷ್ಟೋ ಸಂವತ್ಸರಗಳು ಕಳೆದ ಮೇಲೆ ಒಂದು ಯುಗ ಆಗುತ್ತೆ. ಹಾಗೆ ಕೃತ ಯುಗ, ಆಮೇಲೆ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಕಲಿಯುಗ ಎಲ್ಲಕ್ಕಿಂತ ಚಿಕ್ಕದು, ಅದು ಎಲ್ಲಕ್ಕಿಂತ ವರ್ಸ್ಟ್, ಜಾಸ್ತಿ ಕಂಟಾಮಿನೇಟೆಡ್, ಆತರ ತುಂಬಾ ಬದಲಾವಣೆಗಳು ಬಹಳ ಬೇಗ ಆಗಿ, ನಾಶವು ಬೇಗ ಆಗಿ, ಆಮೇಲೆ ಮತ್ತೆ ಎಲ್ಲ ಶುದ್ಧೀಕರಣವಾಗಿ ಮತ್ತೆ ಕೃತ ಯುಗ ಶುರು ಆಗುತ್ತೆ ಅಂತ ಈ ತರ ಒಂದು ಕಲ್ಪನೆ ಕೂಡ ಇದೆ. ಈ ಎಲ್ಲಾ ಅರ್ಥಗಳಲ್ಲೂ ಯುಗ ಶಬ್ದವನ್ನು ಬಳಸ್ತೀವಿ. ಅದ್ರ ಸಾಂದರ್ಭಿಕವಾಗಿ ನೋಡ್ಬೇಕು, ಇಲ್ಲಿ ಯುಗ ಅಂತಂದ್ರೆ ಸಂವತ್ಸರ ಅಂತ. ಒಂದು 12 ಮಾಸಗಳ ಒಂದು ಚಕ್ರಕ್ಕೆ ನಾವು ಯುಗ ಅಂತ ಕರಿತೀವಿ. ಅದರ ಪ್ರಾರಂಭ ಬಂದು ಅದರಲ್ಲೂ 2 ಯುಗಾದಿ ಇದೆ ನಮ್ಮಲ್ಲಿ. ಯಾಕೆಂದ್ರೆ ನಮ್ಮಲ್ಲಿ ಈ ಪಂಚಾಂಗ ಪದ್ಧತಿ ಏನಿದೆ ಅಂದ್ರೆ ಜ್ಯೋತಿಷ್ ಶಾಸ್ತ್ರವನ್ನ ನಾವು ಸೂರ್ಯ ಚಂದ್ರರನ್ನ ನೋಡ್ಕೊಂಡು, ಪ್ರಕೃತಿನ ನೋಡ್ಕೊಂಡು ನಮ್ಮ ಪಂಚಾಂಗವನ್ನ ಸೆಟ್ ಮಾಡ್ಕೊಳ್ತೀವಿ. ಸೂರ್ಯಾಸ್ತ ಯಾವತ್ತು ಎಷ್ಟೊತ್ತಿಗೆ, ಸೂರ್ಯೋದಯ ಸೂರ್ಯಾಸ್ತ ಎಷ್ಟೊತ್ತಿಗಾಗತ್ತೆ, ಆ ಗಂಟೆ ಆ ಗಳಿಗೆ ಆ ಮುಹೂರ್ತವನ್ನ ಗುರುತು ಮಾಡಿಕೊಂಡು ನಾವು ಸೂರ್ಯೋದಯ ಅಂತ ಕರಿತೀವಿ. ಗ್ರೆಗರಿಯನ್ ಕ್ಯಾಲೆಂಡರ್ ಹಂಗಲ್ಲ, ಮಧ್ಯರಾತ್ರಿ 12 ಒಂದಿನ ಮುಗಿಯುತ್ತೆ, ಮರುದಿನ ಪ್ರಾರಂಭವಾಗುತ್ತೆ, ದಿನವೇ ಅಲ್ಲ ಅದು ರಾತ್ರಿ. ನಮ್ಮಲ್ಲಿ ಹಂಗಲ್ಲ, ಸೂರ್ಯೋದಯದೊಂದಿಗೆ ದಿನ ಪ್ರಾರಂಭ, ಸೂರ್ಯಾಸ್ತದೊಂದಿಗೆ ದಿನದ ಅಂತ್ಯ. ಒಂದೊಂದ್ಸಲ ದಿನ ಉದ್ದ ಇರುತ್ತೆ, ಒಂದ್ಸಲ ದಿನ ಚಿಕ್ಕದಿರುತ್ತೆ. ಜೂನ್ ಅಲ್ಲಿ ಲಾಂಗೆಸ್ಟ್ ಡೇ ಬರುತ್ತೆ, ಹೀಗೆ ಕಾರ್ತಿಕದಲ್ಲೋ ಹೇಮಂತದ ಶಿಶಿರಲ್ಲೋ ಚಿಕ್ಕ ದಿನಾನೂ ಬರುತ್ತೆ. ಪ್ರಕೃತಿಯ ಚಕ್ರ ಏನಿದೆ ಅದನ್ನ ನಾವು ಅನುಸರಿಸ್ಕೊಂಡು ಹೋಗ್ತೀವಿ. ಅದರಲ್ಲೂ ಕೂಡ 2, ಒಂದು ಸೌರಮಾನ ಪಂಚಾಂಗ, ಇನ್ನೊಂದು ಚಾಂದ್ರಮಾನ ಪಂಚಾಂಗ. ಮಾನ ಅಂದ್ರೆ ಮೆಜರ್ಮೆಂಟ್ ಅಂತ, ಮಾಪನ ಅಂತ ಅರ್ಥ. ಸೂರ್ಯನನ್ನು ಹಿಡ್ಕೊಂಡು ನಾವು ಸಂವತ್ಸರ ಚಕ್ರವನ್ನ ಮಾಪನ ಮಾಡುವಂತದ್ದು ಸೌರಮಾನ. ಸೊ ಸೂರ್ಯ 27 ನಕ್ಷತ್ರಗಳು, ಒಂದು ಒಂದು ಚಕ್ರ 27 ನಕ್ಷತ್ರಗಳು, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ, ಅಶ್ವಿನಿ ಭರಣಿ ಕೃತಿಕ ಅಂತ. ಅದು ಕಳೆದಾದ ತಕ್ಷಣ ಒಂದು ಮಾಸ ಸೌರ ಮಾಸ ಮುಗಿಯುತ್ತೆ. ಸೊ 27 ಹೆಚ್ಚು ಕಡಿಮೆ ಒಂದು ಮಾಸ ಮುಗಿಯುತ್ತೆ, ಮತ್ತೆ 27 ಹೀಗೆ 12 ಸೌರ ಮಾಸಗಳು ಮುಗಿಯೋ ಹೊತ್ತಿಗೆ ಚಾಂದ್ರಮಾನ ಒಂದು ಯುಗಾದಿ ಏನಿದೆ, ಇಲ್ಲಿ ಪಕ್ಷವನ್ನ ತೆಗೆದುಕೊಳ್ತೀವಿ. ಪಕ್ಷ ಅಂತಂದ್ರೆ 12-15 ದಿನಗಳ ಒಂದು ಚಕ್ರಕ್ಕೆ ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷ ಅಂತ. ಅಂದ್ರೆ ಈಗ ಮೊದಲನೇ ದಿನ ಪಾಡ್ಯ ಅಥವಾ ಪ್ರತಿಪತ್ ಅಂತ ಏನ್ ಹೇಳ್ತೀವಿ, ಪ್ರತಿಪತ್ತಿಂದ ಪ್ರತಿಪತ್ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಅಥವಾ ಪೂರ್ಣಿಮಾ. ಪೂರ್ಣಿಮಾಗೆ ಈ ಚಂದ್ರ ಬೆಳೀತಾ 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 ಹೋಗಿ ಸಂಪೂರ್ಣ ಆಗ್ತಾನೆ. ಅದು ಮಾಸದ ಮಧ್ಯದಲ್ಲಿ ಶುಕ್ಲ ಪಕ್ಷದ ಪರ್ವ ದಿನ ಹುಣ್ಣಿಮೆ ಪೂರ್ಣಿಮಾ. ಅದಾದ ಮರುದಿನದಿಂದ ಆ ಹುಣ್ಣಿಮೆ ಚಂದ್ರ ಹ್ರಾಸವಾಗ್ತಾ ಬರ್ತಾನೆ, ಸ್ವಲ್ಪ 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 ಕಳೆ ಕಡಿಮೆ ಆಗಿ 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 ಮತ್ತೆ ಅದೇ ತರ ಪ್ರತಿಪದ ದ್ವಿತೀಯ, ಅದು ಕೃಷ್ಣ ಪಕ್ಷ. ಇದು ಶುಕ್ಲ ಪಕ್ಷದ ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಅಂತ ಹೋದ್ರೆ ಅಲ್ಲಿ ಕೃಷ್ಣ ಪಕ್ಷದ್ದು ಅಲ್ಲಿ ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಆಫ್ ದ ಮೂನ್ ಅಂತೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಅದೇ ತರ ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಅಂತ ಬಂದು ಕೊನೆಯಲ್ಲಿ 15 ಅಮಾವಾಸ್ಯೆ ನ್ಯೂ ಮೂನ್ ಡೇ ಅಂದ್ರೆ
ಸೊ ಚಂದ್ರನೇ ಕಾಣೋದಿಲ್ಲ, ಇತ್ತಾನೆ ಆ ಕಡೆ ಕಾಣೋದಿಲ್ಲ ನಮ್ಗೆ ಅಂತ. ಅದಕ್ಕೆ ತಕ್ಕ ಹಾಗೆ ನಮ್ಮ ಭೂಮಿಯ ಮೇಲೆ ತುಂಬಾ ಬದಲಾವಣೆಗಳಾಗುತ್ತೆ. ಭೂಮಿಯ ಭಾಗವಾದಂತಹ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗೂ ಮನುಷ್ಯರಿಗೂ ನಮ್ಮ ನಡವಳಿಕೆ, ನಮ್ಮ ಭಾವನೆ, ನಮ್ಮ ಆಲೋಚನೆ, ನಮ್ಮ ಆರೋಗ್ಯದ ಮೇಲೂ ಕೂಡ ಪ್ರಭಾವ ಉಂಟಾಗುತ್ತೆ. ಇದು ನಮ್ಮ ಜ್ಯೋತಿಶಾಸ್ತ್ರದ ಒಂದು ಸ್ಥೂಲ, ನಾನು ಜ್ಯೋತಿಶಾಸ್ತ್ರ ನಿಪುಣೆ ಅಲ್ಲ, ಹಾಗಾಗಿ ನಾನು ಅವ್ರು ಹೇಳುವಷ್ಟು ವಿವರವಾಗಿ ಟೆಕ್ನಿಕಲ್ ಆಗಿ ಹೇಳಕ್ ಬರೋದಿಲ್ಲ, ಸ್ಥೂಲವಾದ ಕಲ್ಪನೆ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನಮ್ಮಲ್ಲಿ ಚಾಂದ್ರಮಾನದ ಪ್ರಕಾರ ಒಂದು ತಿಂಗಳಿದೆ, ಅದ್ರಲ್ಲೇನು ಶುಕ್ಲ ಪಕ್ಷ 15 ದಿನ, ಕೃಷ್ಣ ಪಕ್ಷ 15 ದಿನ. ಸೊ ಎಷ್ಟಾಯ್ತು, 30 ದಿನ ಆಯ್ತು. ಕರೆಕ್ಟ್. ಸೊ 30 ದಿನದ ಒಂದು ಮಾಸವನ್ನ ಚಾಂದ್ರ ಮಾಸ ಅಂತ ಹೇಳ್ತೀವಿ. 27 ದಿನಗಳ ಮಾಸ ಇದೆಯಲ್ಲ, ಅದು ಸೌರ ಮಾಸ, ನಕ್ಷತ್ರಕ್ಕೆ ಅನುಗುಣವಾಗಿ ಹೋಗುತ್ತೆ. ಸೂರ್ಯನಿಂದ 27 ದಿನಕ್ಕೆ ಮುಗಿತಾ ಬರುತ್ತೆ, ಇದು 30 ದಿನಕ್ಕೆ. ಸೊ ಒಂದು ಚೇಂಜ್ ಬರುತ್ತೆ, 3 ದಿನ ಕಡಿಮೆ ಕಡಿಮೆ ಕಡಿಮೆ, ಕೊನೆಗೆ ಒಂದು ಮಾಸದಷ್ಟು ವ್ಯತ್ಯಾಸ ಬರುತ್ತೆ. ಅದು 4 ವರ್ಷಕ್ಕೂ ಏನೋ ಒಂದ್ಸಲ ಅಧಿಕ ಮಾಸ ಅಂತ ಮಾಡ್ತೀವಿ, ಅದನ್ನ ಮೇಕಪ್ ಮಾಡ್ತೀವಿ. ಎಷ್ಟು ಇಲ್ಲಿ ಇಂಗ್ಲಿಷ್ ಅಲ್ಲಿ ಹಂಗಲ್ಲ, 30, 31, 30, 31 ಅಂತ ಹೇಳ್ಕೊಂಡು ಹೊಟ್ಟೋಗ್ಬಿಟ್ರು. ಅದೆಲ್ಲ ಚೇಂಜ್ ಮಾಡಿ ಹೆಂಗ್ ಮನ್ಸಕ್ ಬಂದಂಗೆ ಹಾಕ್ಬಿಟ್ಟು ಅವರ ಯಾವ್ದೋ ಒಂದು ಮತ ಗುರುವನ್ನು ಯಾವನೋ ಪ್ರಮೋಟ್ ಮಾಡಕ್ಕೆ ನ್ಯೂ ಇಯರ್ನೇ ಹಿಂದಕ್ಕೆ ಎತ್ಕೊಂಡು ಹೊಟ್ಟೋಗ್ಬಿಟ್ರು. ಚಳಿಗಾಲದಲ್ಲಿ ಎಲ್ಲ ಆ ಕಡೆ ಯಾವ ಒಂದು ಹಸಿರು ಇರಲ್ಲ, ಎಲ್ಲ ಹಾಳಾಗಿರುತ್ತೆ ಹಿಮದ ಘಾತಕ್ಕೆ. ಮಧ್ಯರಾತ್ರಿಯಲ್ಲಿ ಯಾರು ಎಲ್ಲ ಕಂಬಳಿ ಹೊತ್ಕೊಂಡು ಮಲ್ಗೋಣ ಅನ್ನೋ ಕಾಲದಲ್ಲಿ ಇವರ ನ್ಯೂ ಇಯರ್ ಶುರು ಆಗುತ್ತೆ. ಕುಡಿದು ತಿಂದು ಹೊಡೆದು ಬಡದು ಪೊಲೀಸು ಒದ್ದು ಇದ್ರಲ್ಲಿ ಹಾಕೋದು, ಈ ಥರದ ಒಂದು ಅಶ್ಲೀಲತೆ ಬರೀ ಇಂಥದ್ದು ನಡೆಯುತ್ತೆ. ವೈನು ಇಂಥದ್ದು, ಸೊ ಅದು ಪ್ರಕೃತಿಗೆ ಅದಕ್ಕೂ ಸಂಬಂಧವೇ ಇಲ್ಲ, ಅದು ಅವರ ಮತೀಯತೆಗೆ ಸಂಬಂಧಪಟ್ಟಿತ್ತು. ಅವರ ಮತವನ್ನ ಸ್ಥಾಪನೆ ಮಾಡೋಕ್ಕೆ ಅವರ ಮತದ ಗುರು ಇದ್ರೋ ಇಲ್ವೋ ಗೊತ್ತಿಲ್ಲ, ಇದ್ರು ಅಂತ ಹೇಳೋದಕ್ಕೆ ಇಲ್ಲಿ ತಲೆ ಮೇಲೆ ಹೇರಕ್ ಮಾಡಿದ್ದರು. ಜನವರಿ 1ನೇ ಮಾಡಿದ್ರು, ಅದಕ್ಕೆ 5 ದಿನ ಹಿಂದೆ ಅವ್ರು ಹುಟ್ಟಿದ್ರು ಅಂತ ಈ ಥರ ಏನೋ ಅವ್ರೇನು ಲೆಕ್ಕಾಚಾರ. ಇಲ್ಲಿ ಅವರು ಕಲನೈಸ್ ಮಾಡಿದಾಗ ತಲೆ ಮೇಲೆ ಹೇರಿದ್ರು, ಅದು ಬಂದು ಕೂತಿದೆ. ನಮ್ಮಲ್ಲಿ ಹಂಗಲ್ಲ, ಈ ಸಂವತ್ಸರ ಚಕ್ರವನ್ನ ಸೌರಮಾನ ಮತ್ತು ಚಾಂದ್ರಮಾನ ಎರಡೂ ಪದ್ಧತಿಯನ್ನು ಫಾಲೋ ಮಾಡ್ತೀವಿ. ಕಡಲ ತೀರದಲ್ಲಿರೋರು, ಈಗ ನೀವೆಲ್ಲ ಆ ಕಡೆ ಇವರಲ್ವಾ, ಕಡಲ ತೀರದವರು ಆ ಕಡೆ ಸಿಂಧು, ಇವಾಗ ಅದು ಪಾಕಿಸ್ತಾನ್ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಸಿಂಧು ದೇಶದಿಂದ ಹಿಡಿದು ಗುಜರಾತ್, ರಾಜಸ್ಥಾನ, ಈ ಕಡೆ ನಮ್ಮ ಕರಾವಳಿ, ಕೇರಳ, ಈ ಕಡೆ ತಮಿಳ್ನಾಡು, ಆ ಕಡೆ ಆಂಧ್ರದ ಕಡಲ ತೀರ, ಒಡಿಸ್ಸಾ, ಬೆಂಗಾಲ್, ಬಾಂಗ್ಲಾದೇಶ್, ಇಲ್ಲಿವರೆಗೂ ಆ ದಟ್ ಲೈನ್ ಏನಿದೆ ಕಡಲ ತೀರದಲ್ಲಿ, ಪೆನಿನ್ಸುಲಾ ಇದೆಯಲ್ಲ ನಮ್ಮ ದೇಶದ, ಅವರೆಲ್ಲರೂ ಕೂಡ ಸೌರಮಾನವನ್ನೇ ಮಾಡುದು. ಅಂದ್ರೆ ಅವರು ಅಬ್ಸರ್ವ್ ಮಾಡಕ್ಕೆ ಸುಲಭ ಅಲ್ವಾ, ಕಡಲ ತೀರದಲ್ಲಿ ಸೂರ್ಯನ ಸ್ಪಷ್ಟವಾಗಿ ನೋಡ್ಬೋದು. ಆದ್ರೆ ಮಧ್ಯದಲ್ಲಿ ಇನ್ಲ್ಯಾಂಡ್ಸ್ ಅಲ್ಲಿ ಇದೀವಲ್ಲ ನಾವೆಲ್ಲ, ಮಧ್ಯದಲ್ಲಿ ಇರುವಂತವ್ರು ನಾವೆಲ್ಲ ಚಾಂದ್ರಮಾನ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಯಾವುದೋ ಒಂದು ಟಿವಿ ಶೋನಲ್ಲಿ ಮಾತಾಡುವಾಗ ಲೈವ್ ಫೋನ್ ಏನಿತ್ತು, ಯಾರೋ ಹೇಳಿದ್ರು ನಮ್ಮಲ್ಲಿ ಪಂಚಾಂಗದಲ್ಲೂ ಭೇದ ಮಾಡ್ತೀವಿ, ಪಂಚಾಂಗದಲ್ಲೂ ಒಬ್ಬರ ಮೇಲೆ ಒಬ್ರು ಇದಿಲ್ಲ, ಒಪ್ಪಂದ ಇಲ್ಲ, ಒಬ್ರದ್ದು ಒಬ್ರು ಒಪ್ಕೊಳ್ಳಲ್ಲ ಅಂತ ಶುರು ಮಾಡಿದ್ರು. ಅದು ಒಬ್ರದ್ದು ಒಪ್ಕೊಳ್ಳಲ್ಲ ಅಲ್ಲ, ಅದೊಂದು ಪದ್ಧತಿ, ಇದೊಂದು ಪದ್ಧತಿ. ಸೂರ್ಯನನ್ನು ಇಟ್ಕೊಂಡು ಅಳೆಯೋದೊಂದು ಪದ್ಧತಿ, ಚಂದ್ರನನ್ನು ಇಟ್ಕೊಂಡು ಅಳೆಯೋದೊಂದು ಪದ್ಧತಿ, ಎರಡಕ್ಕೂ ಒಂದು ಸಾಮರಸ್ಯ. ಈ ಅಧಿಕ ಮಾಸದ ಲೆಕ್ಕಕ್ಕೆ ಬಂದು ಮತ್ತೆ ವಾಪಸ್ ಒಟ್ಟಿಗೆ ಬರುತ್ತೆ. ಅದಕ್ಕೆ ನಮ್ದಾಗಿದ್ ಸ್ವಲ್ಪ ದಿನಕ್ಕೆ ಆ ಯುಗಾದಿ ಬರುತ್ತೆ ನೋಡಿ, ಸೌರಮಾನ ಯುಗಾದಿ. ಅದನ್ನ ಈಗ ತಮಿಳ್ ನ್ಯೂ ಇಯರ್, ಬೆಂಗಾಲ್ ನ್ಯೂ ಇಯರ್ ಅಂತೆಲ್ಲ ಕರೀತಾರೆ. ತಮಿಳ್ ನ್ಯೂ ಇಯರ್ ಅಲ್ಲ, ಬೆಂಗಾಲ್ ನ್ಯೂ ಇಯರ್ ಅದು ಸೌರಮಾನ ಯುಗಾದಿ ಅಷ್ಟೇ. ಹೀಗೆ ಎರಡು ಯುಗಾದಿ ಇದೆ ನಮ್ಮಲ್ಲಿ. ಈಗ ಕರ್ನಾಟಕದಲ್ಲಿ ಹೆಚ್ಚಿನ ಭಾಗದಲ್ಲಿ, ಕಡಲ ತೀರ ಹೊರತು ಹೆಚ್ಚಿನ ಭಾಗದಲ್ಲಿ ನಾವು ಚಾಂದ್ರಮಾನ ಯುಗಾದಿನ ಮಾಡ್ತೀವಿ. ಹಾಗಾಗಿ ನಾವೀಗ ಮಾಡ್ತಿರೋದು ಚಾಂದ್ರಮಾನ ಯುಗಾದಿಯನ್ನ. ಸದ್ಯದಲ್ಲೇ ಸೌರಮಾನ ಯುಗಾದಿ ಕೂಡ ಬರುತ್ತೆ, ಅದು ಅದು ಸೂರ್ಯನ ಸಂಬಂಧ. ಈ ಸೌರಮಾನದ ಲೆಕ್ಕದಲ್ಲಿ ಲೆಕ್ಕದ ಪ್ರಕಾರನೇ ಸಂಕ್ರಾಂತಿ ಮಾಡೋದು ನಾವು. ಸಂಕ್ರಾಂತಿ ಮಾಡ್ತೀವಿ ಅಲ್ವಾ, ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಪ್ರತಿ ಇದು ಒಂದೊಂದು ರಾಶಿ ಪ್ರವೇಶ ಮಾಡ್ತಾ ಹೋಗ್ತಾನೆ, 12 ರಾಶಿ ಇದೆಯಲ್ಲ ಪ್ರವೇಶ ಮಾಡ್ತಾ ಹೋಗ್ತಾನೆ ಹಾಗೆ. ಸೊ ಇಲ್ಲಿ ಚಾಂದ್ರಮಾನ ಯುಗಾದಿಯಲ್ಲಿ ಏನ್ ಮಾಡ್ತೀವಿ, ಹಿಂದೆ ಬಹಳ ಹಿಂದೆ ಹಿಂಗೆ ನಾವು ಸಂವತ್ಸರ ಚಕ್ರಗಳ ಹಿಂದೆ ಹಿಂದೆ ಹಿಂದಕ್ಕೆ ಹೋದ್ರೆ ಕಲಿಯುಗ ಕಳೆದು ದ್ವಾಪರ ತ್ರೇತ ಕೃತಕ್ಕೆ ಹೋದ್ರೆ ಕೃತಯುಗ ಅಂದ್ರೆ ಈ 4 ಯುಗಗಳ ಒಂದು ಚಕ್ರಕ್ಕೆ ಕಲ್ಪ ಅಂತ ಹೇಳ್ತಾರೆ. ಈ ತರ ಎಷ್ಟೋ ಕಲ್ಪಗಳು, 1000 ಕಲ್ಪಗಳು ಆಗಿವೆ ಅಂತ. ಅದಷ್ಟು ಕಲ್ಪಗಳು ಬ್ರಹ್ಮನಿಗೆ ಒಂದು ದಿನ, ಕಣ್ ತೆಗೆದು ಕಣ್ಮುಚ್ಚಿದ್ರೆ ಒಂದು ದಿನ ಅವನಿಗೆ. ಸೊ ವೀರ ನಥಿಂಗ್ ಅವನ ಮುಂದೆ, ಬ್ರಹ್ಮನ ಆಯಸ್ಸು ಬ್ರಹ್ಮವರ್ಷ ಅಂತೆಲ್ಲ ಅದನ್ನ ಕರೀತಾರೆ. ಇದೆಲ್ಲ ಇದೆ ಅಂದ್ರೆ ಎಷ್ಟು ನಮ್ಮ ಊಹೆಗೆ ಅತೀತವಾದಷ್ಟು ಹಳೆಯದು ಈ ಸೃಷ್ಟಿ. ಮುಂದೆ ಇನ್ನೆಷ್ಟು ಎಷ್ಟು ಸುದೀರ್ಘ ಕಾಲ ಇರುತ್ತೋ ಗೊತ್ತಿಲ್ಲ, ನಾವೇನೋ ಈಗ ಬಂದಿದೀವಿ ಹಿಂಗೆ ಹೊರಟೋಗ್ತೀವಿ. ಆ ಭೌಮವನ್ನ ಆಲೋಚನೆ ಮಾಡೋದಕ್ಕೆ, ಭಾವಿಸೋದಕ್ಕೆ, ಧ್ಯಾನಿಸೋದಕ್ಕೆ ಈ ಯುಗಾದಿ ತುಂಬಾ ಸಹಾಯ ಮಾಡುತ್ತೆ. ಸೊ ಯುಗಾದಿಯ ದಿನ ನಾವು ಇವತ್ತಿನ ಈ ವರ್ಷದ ಆದಿನ ಅಷ್ಟೇ ನೋಡೋದಿಲ್ಲ. ಈ ವರ್ಷ ಇವತ್ತು ಶುರು ಆಗಿದೆ ಅಂತಂದ್ರೆ ಇದು 60 ಸಂವತ್ಸರಗಳ ಚಕ್ರದಲ್ಲಿ 1 ವರ್ಷ ಅಷ್ಟೇ.
ಈ ತರ ಎಷ್ಟೋ 60 ಸಂವತ್ಸರಗಳು ಚಕ್ರಗಳೇ 100,000 ಆಗಿ ಹೋಗಿವೆ. ಅದು ಆ ಲೆಕ್ಕದಲ್ಲಿ ಕಲಿಯುಗ ಶುರುವಾಗಿ ಎಷ್ಟೋ ವರ್ಷ ಆಗುತ್ತೆ. ಇನ್ನು ತ್ರೇತಾಯುಗ, ದ್ವಾಪರ ಯುಗ ಅದೆಲ್ಲ ಮುಗಿದು ಕೃತಯ ತೊಂದ್ರೆ ಕಲ್ಪ, ಕಲ್ಪದ ಆದಿ ಯಾವಾಗ ಗೊತ್ತಿಲ್ಲ. ಆ ಕಲ್ಪಗಳ ಚಕ್ರಗಳ ಮೂಲ ಯಾವುದು? ಹೀಗೆ ನೋಡ್ತಾ ಹೋದ್ರೆ ಕೊನೆಗೂ ನಮ್ಗೆ ಒಂದೇ ದಿನ ಸಿಕ್ಕತ್ತೆ, ಯುಗದ ಪ್ರಾರಂಭದ ದಿನ. ಅದನ್ನ ಇದಕ್ಕೆ ತಾಳೆ ಹಾಕೊಂಡು ಇದು ಚಾಂದ್ರಮಾನ ಲೆಕ್ಕದ ಪ್ರಕಾರ ಇದು ಇವತ್ತು ಬೀಳುತ್ತೆ. ನಾವು ಭೂಮಿ ಮೇಲೆ ನಿಂತ್ಕೊಂಡು ಇದು ಹಗಲು ರಾತ್ರಿ ಅಂತೀವಿ. ಭೂಮಿಯಿಂದ ಒಂದ್ ಸ್ವಲ್ಪ ಆಚೆ ಎಸ್ಕೇಪ್ ಫಿಲಾಸಫಿ ಆಚೆ ಹೋಗ್ಬಿಟ್ರೆ ನಮ್ಗೆ ಯಾವ್ದು ಹಗಲು? ಯಾವ್ದು ಹಗಲು? ಯಾವ್ದು ಪೂರ್ವ? ಭೂಮಿ ಮೇಲೆ ನಿಂತ್ರೆ ಮಾತ್ರ ಪೂರ್ವ ಪಶ್ಚಿಮ ಅಲ್ವಾ? ಸರ್ಫೇಸ್ ಮೇಲೆ ಇದ್ರೆ ಆಚೆ ಹೋಗ್ಬಿಟ್ರೆ ದೇಶ ಕಾಲಾತೀತ, ದಿಕ್ಕಾಲಾತೀತ ಅಂತ ದಿಕ್ಕು ಇಲ್ಲ. ಔಟರ್ ಸ್ಪೇಸ್ ಅಲ್ಲಿ ಉತ್ತರವೂ ಇಲ್ಲ, ದಕ್ಷಿಣವೂ ಇಲ್ಲ, ಪೂರ್ವ ಇಲ್ಲ, ಪಶ್ಚಿಮ ಇಲ್ಲ, ಮೇಲಿಲ್ಲ, ಕೆಳಗಿಲ್ಲ. ಭೂಮಿ ಮೇಲೆ ನಿಂತ ತಕ್ಷಣ ಎಲ್ಲ ಬಂದ್ಬಿಡ್ತಾರೆ, ಸಾಪೇಕ್ಷವಾದದ್ದು. ಹಾಗಾಗಿ ಚಾಂದ್ರಮಾನ ಸೌರಮಾನ ಎರಡೂ ಸಾಪೇಕ್ಷವೇ, ಆದ್ರಿಂದ ನಾವೇ ಸಾಪೇಕ್ಷವಾದ್ರಿಂದ ಎರಡೂ ಕೂಡ ಒಂದೊಂದು ಲೆಕ್ಕಾಚಾರವೇ ಹೊರತು ಎರಡೂ ಯುಗದ ಆದಿಯನ್ನೇ ಸೂಚಿಸ್ತಾ ಇದೆ. ನಮ್ಮ ಲೆಕ್ಕದಲ್ಲಿ ಅಯ್ಯೋ ಇದು 15 ದಿನ ಲೇಟ್ ಆಗಿ ಬಂತಲ್ಲ, ಇದೊಂದು ದಿನ ಅದೊಂದಿನ ನಮ್ಮ ಲೆಕ್ಕದಲ್ಲಿ, ಯಾಕೆ ನಾವು ಈ ಸಾಪೇಕ್ಷವಾದ ಸೀಮೆಯೊಳಗಿದ್ದೀವಿ. ನಾವು ಅದರ ಆಚೆ ಯೋಚನೆ ಮಾಡಿದಾಗ ಅದು ಇದು ಎಲ್ಲ ತಾಳೆ ಆಗುತ್ತೆ. ಪ್ರಾರಂಭವಾದ ದಿನವನ್ನು ಯುಗಾದಿ ಅಂತ ಹೇಳ್ತೀವಿ.